ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಶುಭದ ಕರಿಯರ್ ಗೈಡೆನ್ಸ್. ಇವತ್ತು ನಮ್ಮೊಂದಿಗಿದ್ದಾರೆ ಅಮಿತ್ ಹೆಗಡೆ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಜಿಯೋಲಜಿ ಸಬ್ಜೆಕ್ಟ್ ತಗೊಂಡು ಈಗ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ. ಇವತ್ತು ನಾನು ಅವ್ರ ಜೊತೆಗೆ ಆಫ್ಟರ್ ಪಿ ಯು ಸಿ ಈಗ ಒಬ್ಬರಿಗೆ ಮ್ಯಾಥ್ಸ್ನಲ್ಲಿ ಮುಂದುವರಿಲಿಕ್ಕೆ ಇಷ್ಟ ಇಲ್ಲಾಗಿತ್ತು, ಮ್ಯಾಥ್ಸ್ ಸ್ವಲ್ಪ ವೀಕ್ ಇದೆ ನಂದು, ನಾನು ಬಯಾಲಜಿಕಲ್ ಸೈನ್ಸ್ನಲ್ಲಿ ಮುಂದುವರಿತೇನೆ ಅಂತ ಆದರೆ, ಆ ಬಯಾಲಜಿಕಲ್ ಸೈನ್ಸ್ನಲ್ಲಿ ಯಾವ್ಯಾವ ಥರದ ಕೋರ್ಸ್ಗಳಿವೆ, ಯಾವ್ಯಾವ ಥರದ ಕಾಲೇಜಸ್, ಯಾವ ಕೋರ್ಸಿಗೆ ಯಾವ ಕಾಲೇಜ್ ಬೆಸ್ಟು, ಸೊ ಏನು ಕರಿಯರ್ ಆಪ್ಷನ್ಸು, ಜಾಬ್ ಅಪಾರ್ಚುನಿಟೀಸ್ ಯಾವ ಟೈಪ್ ಇದೆ ಹೇಳೋದನ್ನು ಅವರಿಂದ ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ಅಮಿತ್, ನಮ್ಮ ಈ ಶುಭದ ಕರಿಯರ್ ಗೈಡೆನ್ಸ್ಗೆ ನಿನಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸೊ ನಮ್ಮ ವೀಕ್ಷಕರಿಗೆ, ಪರ್ಟಿಕ್ಯುಲರ್ಲಿ ಈಗ ಪಿ ಯು ಸಿ ವಿದ್ಯಾರ್ಥಿಗಳಿಗೆ, ಆಫ್ಟರ್ ಪಿ ಯು ಸಿ ಬಯಾಲಜಿಕಲ್ ಸೈನ್ಸ್ನಲ್ಲಿ ಏನು ಅಪಾರ್ಚುನಿಟಿ ಇದೆ, ಸೊ ಹೇಗೆ ಅವ್ರು ಎಂಟರ್ ಆಗ್ಬೋದು, ಯಾವ ರೀತಿ ತಯಾರಿ ನಡೆಸ್ಬೇಕು ಅವರು? ಸಾಮಾನ್ಯವಾಗಿ ಪಿ ಯು ಸಿ 2 ವರ್ಷ ಮುಗಿಸಿದ ಮೇಲೆ ಕೆಲವೊಬ್ಬರಿಗೆ ಬಯೋಲಾಜಿಕಲ್ ಸೈನ್ಸಸ್ಸಲ್ಲಿ ಅತಿಯಾದ ಒಂದು ಇಂಟ್ರೆಸ್ಟ್ ಅಥವಾ ಲೈಫ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಬರುವುದು ಸಹಜ. ಓಕೆ, ಇನ್ನು ಕೆಲವು ಸಾಮಾನ್ಯವಾಗಿ ಮ್ಯಾಥಮೆಟಿಕಲ್ ಸ್ವಲ್ಪ ನನಗೆ ಡಿಫಿಕಲ್ಟಿ ಆಗ್ತಾ ಇದೆ, ನಾನು ನನ್ನ ಕರಿಯರನ್ನು ಪರ್ಸ್ಯೂ ಮಾಡೋದಿದ್ರೆ ಲೈಫ್ ಸೈನ್ಸಲ್ಲಿ ಅಂತ ಭಾಳಷ್ಟು ಜನ ಇಚ್ಛೆ ಪಡ್ತಾರೆ. ಸೊ ಇದರಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಅಂತ ಎರಡು ಆಪ್ಷನ್ಸ್ ಇದೆ. ನೀವು KVPY ಕಿಶೋರ್ ವಿಜ್ಞಾನ್ ಪೋಷಕ್ ಯೋಜನಾ ಸರಿತಿ ಆಗಲಿ ಅಥವಾ JEE ಅಥವಾ ನೀಟ್ ಎಕ್ಸಾಮ್ಸ್ ಮಾಡಿಕೊಂಡ್ರೆ, ಕೆಲವೊಮ್ಮೆ ಬ್ಯಾಚುಲರ್ಸ್ ಒಳ್ಳೆ ರ್ಯಾಂಕಿಂಗ್ ಇದ್ದರೆ ಬ್ಯಾಚುಲರ್ಸ್ ಆಫ್ ಸೈನ್ಸಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ ಲೈಕ್ IISc ಈ ರೀತಿ ಇನ್ಸ್ಟಿಟ್ಯೂಟ್ಸಲ್ಲಿ 4 ವರ್ಷದ ಕೋರ್ಸ್ಗಳಿವೆ, ಬಯೋಲಾಜಿಕಲ್ ಸೈನ್ಸಸ್ ಅಂತ ಕಲಿತೀರ ನೀವು. ಓಕೆ, ಬಯೋಲಾಜಿಕಲ್ ಸೈನ್ಸಸ್ಸಲ್ಲಿ ಬಯಾಲಜಿನ ಎಲ್ಲ ವಿವಿಧ ಸಬ್ಜೆಕ್ಟ್ಸ್ ಅಥವಾ ಸಬ್ ಡಿಸಿಪ್ಲಿನ್ಸನ್ನು ಕಲಿತೀರಾ. ಇದ್ರ ಜೊತೆಗೆ ಒಂದು ಸ್ವಲ್ಪ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಪಾರ್ಟ್ಗಳು ಇರುತ್ತವೆ. ಸರಿ. ಸೊ ಈ ಎಂಟ್ರೆನ್ಸಿಗೆ ನೀವು ತಯಾರಿ ಮಾಡ್ಕೊಳ್ಬೇಕಂದ್ರೆ, ಸೊ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಫಿಸಿಕ್ಸನ್ನು ಇಟ್ಕೊಂಡು ಟ್ರೈ ಮಾಡೋದು ಬೆಟರ್ ಅಂತ ಹೇಳ್ತೀನಿ ನಾನು. ಸರಿ. ಸೊ ಇದನ್ನು ಬಿಟ್ಟು ನಾರ್ಮಲ್ BSc ಮಾಡ್ತೀವಿ ಅಂತಂದರೆ, ಓಕೆ, ಈಗ ಯಾವ ಟೈಪ್ ಕಾಂಬಿನೇಷನ್ಸ್ ಅವೈಲೇಬಲ್ ಇರುತ್ತೆ ಸ್ಟೂಡೆಂಟ್ಸಿಗೆ BSc? ಸೊ 3 ಇಯರ್ಸ್ ಇರುತ್ತೆ. ಸೊ ಕೆಮಿಸ್ಟ್ರಿ, ಬಾಟ್ನಿ, ಜುವಾಲಜಿ ಇದು ಸಾಮಾನ್ಯವಾಗಿ ಕಾಮನ್ ಇರುವಂಥದ್ದು, CBZ ಅಂತ. ಇದರಲ್ಲಿ ನಾವು ಬೇರೆ ಕಾಂಬಿನೇಷನ್ಸ್ ಲೈಕ್ ಕೆಮಿಸ್ಟ್ರಿ, ಬಾಟ್ನಿ, ಬಯೋಟೆಕ್ನಾಲಜಿ, ಓಕೆ, CBBT ಅಂತ ಕರೆದ್ರೆ, ಸರಿ, ಇನ್ನು ಕೆಲವು ಕಡೆಗೆ ಕೆಮಿಸ್ಟ್ರಿ, ಜುವಾಲಜಿ, ಬಯೋಟೆಕ್ನಾಲಜಿ ಅನ್ನೋ ಆಪ್ಷನ್ಗಳು ಸಾಮಾನ್ಯವಾಗಿ ಕಾಮನ್ ಇರುವಂಥದ್ದು. ಓಕೆ, ಇನ್ನು ಕೆಲವು ಭಾಗದಲ್ಲಿ ಲೈಕ್ ನಮ್ಮ ಧಾರವಾಡದ KCD ಕರ್ನಾಟಕ ಕಾಲೇಜ್ ಆಫ್ ಧಾರವಾಡಲ್ಲಿ, ಓಕೆ, ಸ್ವಲ್ಪ ರೇರ್ ಕಾಂಬಿನೇಷನ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಕೆಮಿಸ್ಟ್ರಿನ ಬಿಟ್ಟು ನಾನು ಜಿಯೋಗ್ರಫಿ ಅಥವಾ ಪೇಲಿಯೋಂಟಾಲಜಿ, ಸರಿ, ಅಥವಾ ಫಾರೆನ್ಸಿಕ್ ಸೈನ್ಸ್, ಕ್ರಿಮಿನಾಲಜಿ, ಈ ಥರದ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ತಗೊಳ್ಬೋದು. ಭಾರತದ ಕೆಲವೇ ಕೆಲವು ಡಿಗ್ರಿ ಕಾಲೇಜಸ್ಗಳಲ್ಲಿ ವೈಲ್ಡ್ ಲೈಫ್ ಸೈನ್ಸನ್ನು ಒಂದು ಆಪ್ಷನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸರಿ. ಸೊ ಇಷ್ಟಲ್ಲದೆ 3 ವರ್ಷದ 3 ಇಯರ್ಸ್ ಡಿಗ್ರಿ ಇರುತ್ತೆ, ಇದೇ BS ಮಾಡಿದ್ರೆ 4 ಇಯರ್ಸ್ ಇದ್ದಿರುತ್ತೆ. ಓಕೆ, ಈ ವೆರಿ ರೇರ್ ಕಾಂಬಿನೇಷನ್ ಅಂತ ಹೇಳಿದೆಲ್ಲ ನೀನು, ಈ ಆ ರೇರ್ ಕಾಂಬಿನೇಷನ್ ತೊಗೊಂಡ್ರೆ ಜಾಬ್ ಅಪಾರ್ಚುನಿಟೀಸ್ ಅವರಿಗೆ ಈಗ ಕಡಿಮೆ ಇರುತ್ತಾ, ಅಥವಾ ಏನು ಜಾಬ್ ಅಪಾರ್ಚುನಿಟೀಸ್ ಬಗ್ಗೆ ನೋಡಿದರೆ? ಸೊ ನಾನು ಬೆಟರ್ ಏನು ಸಜೆಸ್ಟ್ ಮಾಡ್ತೀನಂದರೆ, ನೀವು ಆ ಥರ ರೇರ್ ಕಾಂಬಿನೇಷನ್ಗಳನ್ನು ಚೂಸ್ ಮಾಡುವಾಗ ನೆಕ್ಸ್ಟ್ ಏನು ಮಾಡ್ತೀರಾ, ಮಾಸ್ಟರ್ಸ್ ಮಾಡ್ತೀರಾ, ಮಾಸ್ಟರ್ಸಲ್ಲಿ ಯಾವ ಕೋರ್ಸು, ಅದರಲ್ಲಿ ಎಲಿಜಿಬಿಲಿಟಿ ಯಾವ ರೀತಿ ಇರುತ್ತೆ, ಭಾಳಷ್ಟು ಕಡೆಗೆ CBZ ಅಂತ ಸ್ಪೆಸಿಫಿಕ್ಕಾಗಿ ಕೇಳ್ತಾರೆ. ಓಕೆ. ಸೊ ನೀವು ಜುವಾಲಜಿ ಅಥವಾ ಬಾಟ್ನಿ ಮಾಡ್ತಿದ್ದೀರಾ ಅಂತಂದರೆ, ಇನ್ನು ಕೆಲವು ಕಡೆ CBBT ಅಂತ ಕೇಳಿರ್ತಾರೆ, ಬಯೋಟೆಕ್ನಾಲಜಿಯನ್ನು ಅಥವಾ ಮೈಕ್ರೋಬಯಾಲಜಿಯನ್ನು ಅಪ್ಲೈ ಮಾಡೋದಿದ್ರೆ. ಸೊ ಇದನ್ನು ನೀವು ಡಿಗ್ರಿ ಅಪ್ಲೈ ಮಾಡುವಾಗ, ಸಬ್ಜೆಕ್ಟ್ ಕಾಂಬಿನೇಷನ್ಗಳನ್ನು ತೆಗೆದುಕೊಳ್ಳುವಾಗ, ಸರಿ, ಒಮ್ಮೆ ನಿಧಾನಿಸಿ ಯೋಚಿಸ್ಕೊಂಡು ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಸರಿ. ಈಗ ಆಫ್ಟರ್ ದರ್ BSc, ಈಗ BSc ಒಬ್ಬರು ಜಾಯ್ನ್ ಆದರು, CBZ ಕಾಂಬಿನೇಷನ್ ತೊಗೊಂಡ್ರು ಅಥವಾ ಯಾವುದೋ ಒಂದು CBBT ಕಾಂಬಿನೇಷನ್ ತೊಗೊಂಡ್ರು, ಆಫ್ಟರ್ ಕಂಪ್ಲೀಟಿಂಗ್ BSc ಅವರಿಗೆ ಸೀದಾ ಜಾಬಿಗೆ ಹೋಗಿಬಿಡ್ತಾರಾ, ಅಥವಾ ಒಂದು ಮಾಸ್ಟರ್ ಡಿಗ್ರಿ ಅವಶ್ಯಕತೆ ಇರುತ್ತಾ, ಅಥವಾ PhD ಅವಶ್ಯಕತೆ ಇರುತ್ತಾ? ಸೊ ಆಫ್ಟರ್ ಕಂಪ್ಲೀಟಿಂಗ್ ದರ್ BSc, ಸೊ ಅವ್ರಿಗೆ ಏನು ಯಾವ ರೀತಿ ಆಪ್ಷನ್ಸ್ ಇರುತ್ತೆ? ಸೊ ಸಾಮಾನ್ಯವಾಗಿ ಬ್ಯಾಚುಲರ್ಸ್ ಆಫ್ ಸೈನ್ಸ್ ಮಾಡಿಕೊಂಡು ನನಗೆ 1 ವರ್ಷ ಗ್ಯಾಪ್ ಬೇಕು, ನಾನು ಇನ್ನೇನನ್ನು ಕಲೀಲಿಕ್ಕೆ ಇಷ್ಟಪಡ್ತಿದ್ದೀನಿ, ಅಥವಾ ಇನ್ಯಾವುದೋ ರಿಸರ್ಚ್ ಪ್ರಾಜೆಕ್ಟಲ್ಲಿ ನಾನು ಜಾಯ್ನ್ ಆಗಿ ರಿಸರ್ಚ್ ಅಸಿಸ್ಟೆಂಟ್ ಆಗು, ಅಥವಾ ಇನ್ಯಾವುದೋ ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಂಡು ನಾನು ಮುಂದೆ ಬೇರೆ ಯಾವುದೋ ಒಂದು ಫೀಲ್ಡಲ್ಲಿ
ಮುಂದೆ ಹೋಗ್ಲಿಕ್ಕೆ ಇಚ್ಛೆ ಪಡ್ತೀನಿ ಅನ್ನೋರಿಗೆ ಸರಿ ಒನ್ ಇಯರ್ ಗ್ಯಾಪ್ ಅಂತ ತಗೊಂಡು ಆ ಟೈಮಲ್ಲಿ ರಿಸರ್ಚು ಅಥವಾ ಇನ್ಯಾವುದೋ ಫೀಲ್ಡಲ್ಲಿ ಒಂದು ಪ್ರಬುದ್ಧತೆಯನ್ನು ಒಂದು ಸ್ವಲ್ಪ ಮಟ್ಟಿಗೆ ಪಡೆದುಕೊಂಡು ಹೊರಗಿನ ದೇಶದಲ್ಲೂ ಅಪ್ಲೈ ಮಾಡೋ ಆಪ್ಷನ್ಸ್ಗಳು ಇರುತ್ತವೆ. ಬಹಳಷ್ಟು ಸ್ಕಾಲರ್ಶಿಪ್ಗಳಿವೆ. ಸಾಮಾನ್ಯವಾಗಿ ಅವುಗಳು ಏನು ಬಯಸ್ತಾವೆ ಅಂದರೆ ನೀನು ಡಿಗ್ರಿ ಜೊತೆಗೆ ಇನ್ಯಾವುದು ಅಥವಾ ಇನ್ಯಾವ ಎಕ್ಸ್ಪೀರಿಯನ್ಸ್ ನಿಮಗಿದೆ. ಸರಿ, ಯಾಕೆಂದರೆ ತುಂಬ ಕಾಂಪಿಟೇಷನ್ ಇದ್ದಿರುತ್ತೆ. ನೂರರಲ್ಲಿ 10 ಜನರನ್ನು ನಾನು ಸೆಲೆಕ್ಟ್ ಮಾಡಬೇಕು ಅಂದರೆ ಇವನು ಆ 100 ಹೊರತಾಗಿ ಹೇಗೆ ಕಾಣಿಸ್ತಾನೆ ಸರಿ ಅನ್ನೋದ್ರ ಬಗ್ಗೆ ನೋಡ್ತಾರೆ. ಸೊ ಬಹಳಷ್ಟು ಜನ ಒಂದು ಇಯರ್ ಅನ್ನ ಕಂಪ್ಲೀಟ್ ಪ್ರಿಪರೇಷನ್ ಮಾಡ್ತಾರೆ, ಒಂದು ಕಡೆಗೆ ರಿಸರ್ಚು ಆ ಥರ ಇದರನ್ನು ಮಾಡಿಕೊಂಡು ಪಬ್ಲಿಕೇಶನ್ನಲ್ಲೋ ಅಥವಾ ಇನ್ಯಾವುದೋ ಫೀಲ್ಡಲ್ಲಿ ಒಂದು ಒಳ್ಳೆ ಹೋಲ್ಡ್ ಬರಲಿ ಅಂತ ವೇಟ್ ಮಾಡ್ತಾರೆ, ನಂತರ ಹೊರಗಡೆ ಅಪ್ಲೈ ಮಾಡ್ತಾರೆ. ಈಗ ಬಹಳಷ್ಟು ಕಡೆಗೆ ಇಂಟಿಗ್ರೇಟೆಡ್ PhD ಸರಿ, ಫಾರ್ ಎಕ್ಸಾಂಪಲ್ ಐಸರ್ ಈ ರೀತಿ ಇದರಲ್ಲಿ 7 ಒಂದು ಕೋರ್ಸ್ ಥರ ಇರುತ್ತೆ. 2 MSc ಮತ್ತು 5 PhD ಸಾಮಾನ್ಯವಾಗಿ ಇದ್ದಿರುತ್ತೆ. ಸರಿ, ಇದನ್ನು ಬಿಟ್ಟರೆ ನಾರ್ಮಲ್ ಈಗ ಒಂದು ಸ್ಟೇಟ್ ಯೂನಿವರ್ಸಿಟಿಲಿ ಆತ ಡಿಗ್ರಿ ಮಾಡಿ ನೆಕ್ಸ್ಟು ಅದೇ ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಮಾಡ್ತಿದ್ದಾನೆ, ಫಾರ್ ಎಕ್ಸಾಂಪಲ್ ಮಾಸ್ಟರ್ಸ್ ಜುವಾಲಜಿ ಅಥವಾ ಮಾಸ್ಟರ್ಸ್ ಇನ್ ಬಾಟ್ನಿ ಮಾಡ್ತಿದ್ದಾನೆ ಅಂದರೆ ಆ ರೀತಿಯೂ ಮಾಡ್ಬೋದು. ಭಾಳಷ್ಟು ಲೈಫ್ ಸೈನ್ಸಲ್ಲಿ ಆಪ್ಷನ್ಸ್ಗಳಿವೆ. ಈಗ ಪ್ಯೂರ್ ಸೈನ್ಸ್ ಕೋರ್ಸಸ್ ಲೈಕ್ ಬಾಟನಿ ಇದೆ, ಝುವಾಲಜಿ ಇದೆ, ಮತ್ತು ಇನ್ನು ಕೆಲವು ಕಡೆ ಅಪ್ಲೈಡ್ ಜೆನೆಟಿಕ್ಸ್ ಇಟ್ಟಿದ್ದಾರೆ. ಓಕೆ, ಇನ್ನು ಕೆಲವು ಕಡೆ ಮರೈನ್ ಬಯಾಲಜಿ ಇದೆ. ಇನ್ನು ಪ್ಯೂರ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಲೈಕ್ ಮೈಕ್ರೋಬಯಾಲಜಿ ಇದೆ, ಬಯೋಟೆಕ್ನಾಲಜಿ ಇದೆ, ಭಾಳಷ್ಟು ಆಪ್ಷನ್ಗಳಿವೆ. ಸರಿ, ಈಗ ಒಬ್ಬ ಸ್ಟೂಡೆಂಟ್ ಅಂದರೆ ನಿಮ್ಮ ಈ ಮಾತಿನ ಪ್ರಕಾರ ಹೋದರೆ ಖಾಲಿ ಒಂದು ಪುಸ್ತಕದ ಹುಳು ಆಗಿರದೆ ಅವನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವನನ್ನು ತನ್ನನ್ನು ತಾನು ತೊಡಗಿಸ್ಕೊಂಡು ಅವನು ಎಷ್ಟು ಆ್ಯಕ್ಟಿವ್ ಇರ್ತಾನೋ ಅಷ್ಟು ಅವನು ಭಾಳ ಸೆಕ್ಯೂರ್ ಇರುತ್ತೆ, ನೆಕ್ಸ್ಟ್ ಅವನ ಜಾಬ್ ಅಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಅಂತ ಏನು ಹೇಳಿದ್ರಿ ನೀವು. ಈಗ ಆ ಟೈಪ್ ಮಾಡಬೇಕು ಅಂದರೆ ಈಗ ಸಾಮಾನ್ಯ ವಿದ್ಯಾರ್ಥಿಗಿಂತ ಅವನೇನಾದ್ರೂ ಒಂದು ಸ್ವಲ್ಪ ವಿಶೇಷವಾಗಿ ಕಾಣಬೇಕು ಹೇಳಾದರೆ, ಸೊ ಏನು ಸಜೆಸ್ಟ್ ಮಾಡ್ತೀರಾ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವನು ತೊಡಗಿಸ್ಕೋಬೇಕು? ಅಂದರೆ ಯಾವುದಾದ್ರೂ ಸೆಮಿನಾರ್ ಅಟೆಂಡ್ ಮಾಡಬೇಕಾ ಅಥವಾ ಯಾವುದಾದ್ರೂ ಫಂಕ್ಷನ್ಸನ್ನು ಹೋಗಿ ಅಟೆಂಡ್ ಮಾಡಬೇಕಾ, ಏನು ಮಾಡಬೇಕು ಆ ವಿದ್ಯಾರ್ಥಿ? ಸಾಮಾನ್ಯವಾಗಿ PUC ಮುಗಿಸಿದ್ಮೇಲೆ BSc ಅಥವಾ ಬ್ಯಾಚುಲರ್ ಆಫ್ ಸೈನ್ಸ್ ಅನ್ನು ಜಾಯಿನ್ ಆದಾಗ ಸಾಮಾನ್ಯವಾಗಿ ಆ ಹುಡುಗನೋ ಅಥವಾ ಹುಡುಗಿಗೆ ಗೊತ್ತಾಗುತ್ತೆ ವರ್ಕ್ ಲೋಡ್ ಕಂಪ್ಯಾರಿಟಿವ್ಲಿ ನನಗೆ ಕಡಿಮೆ ಇದೆ. ಓಕೆ, ನಾನು ಇನ್ನಷ್ಟು ಸಬ್ಜೆಕ್ಟ್ಸ್ಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೋದು ಅಥವಾ ಇನ್ನಷ್ಟು ನಾನು ಬೇರೆ ಕಡೆಗೆ ವರ್ಕ್ ಮಾಡಿ ಇನ್ನೂ ಹೆಚ್ಚಿನ ಒಂದು ನಾಲೆಜನ್ನು ಪಡ್ಕೊಳ್ಬಹುದು ಅಥವಾ ನನಗೆ ಈ ಒಂದು ವಿಷಯದಲ್ಲಿ ತುಡಿತ ಬಹಳಷ್ಟಿದೆ, ನಾನು ಇದರಲ್ಲಿ ಮುಂದೆ ಇನ್ನೂ ಕಲಿಬೇಕು ಅಂತಿದ್ದಾಗ ಆ ಜನರಿಗೆ ಅಪ್ರೋಚ್ ಮಾಡಿ ಅಥವಾ ಆ ಇನ್ಸ್ಟಿಟ್ಯೂಟಿಗೆ ಅಪ್ರೋಚ್ ಮಾಡಿ ಅಲ್ಲಿ ಇರುವ ವರ್ಕ್ಶಾಪ್ ಅಥವಾ ಸೆಮಿನಾರ್ಸ್ ಈ ರೀತಿಯಲ್ಲಿ ಪಾಲ್ಗೊಳ್ಬಹುದು. ಇಲ್ಲಾಂದರೆ ಅವರಲ್ಲಿ ಇರುವ ಪ್ರೊಜೆಕ್ಟ್ ಅಥವಾ ಬೇರೆ ಯಾವುದೋ ಪೊಸಿಷನಲ್ಲಿ ಆತ ಜಾಯ್ನ್ ಆಗಿ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇಲ್ಲಾಂದರೆ ನೆಕ್ಸ್ಟು BSc ನಂತರ ಇನ್ ಎಲ್ಲೋ ಒಂದು ಆರ್ಗನೈಸೇಷನಲ್ಲಿ ಆತ MSc ಮಾಡಬೇಕು ಇನ್ಸೈಡ್ ಇಂಡಿಯಾ ಅಥವಾ ಔಟ್ಸೈಡ್ ಇಂಡಿಯಾ. ಸೊ ಅದಕ್ಕೆ ನಾನು ಹೋಗಬೇಕಂದ್ರೆ ನನ್ನ ಪೂರ್ವ ತಯಾರಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದು ಒಳಿತು ಅಂತ ಹೇಳ್ತೇನೆ. ಕೆಲವು ಕಡೆ ಎಂಟ್ರೆನ್ಸ್ ಇರುತ್ತೆ, ಇನ್ನು ಕೆಲವು ಕಡೆಗೆ ಆತನ ಒಂದು CV ಅಥವಾ ಒಂದು ಬಯೋಡಾಟಾವನ್ನು ಕೇಳ್ತಾರೆ. ಸೊ ಅದರಲ್ಲಿ ನನ್ನ ಬಯೋಡಾಟಾ ಉಳಿದ ಜನರಿಗಿಂತ ವಿಭಿನ್ನವಾಗಿ ಕಾಣಿಸ್ಬೇಕು ಅಂದರೆ ನಾನು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅಥವಾ ಎಲ್ಲಿ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ರೆ ಒಂದು ವೇಟೇಜ್ ಬರುತ್ತೆ ಅನ್ನೋದ್ರ ಬಗ್ಗೆ ಆತ ಪೂರ್ವ ತಯಾರಿ ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ. ಈ ಎಲ್ಲ ಪೂರ್ವ ತಯಾರಿ PUC ಮುಗಿಸಿ ಡಿಗ್ರಿ ನಂತರ ತಾನು ಇದನ್ನು ಮಾಡುವಂಥ ಇಚ್ಛೆ ಇದೆ ಅಂದರೆ ಆ ತಯಾರಿಯನ್ನು ಆತ ಡಿಗ್ರಿ ಜಾಯ್ನ್ ಆದಾಗಿಂದನೇ ಮಾಡಬೇಕು ಅಂತ ಹೇಳಿ. ಅಂದರೆ ಬಹುಶಃ ಅವರು ಡಿಗ್ರಿ ಫಸ್ಟ್ ಇಯರಿಂದನೇ ತಮ್ಮ ತಯಾರಿನ ನಡೆಸಿರಬೇಕು, ಬಿಕಾಸ್ ಆಫ್ಟರ್ 3 ಅವರಿಗೇನು ಎಕ್ಸಾಮ್ ಇರುತ್ತೆ. ಸೊ ಅವ್ರು ಲಾಸ್ಟ್ ಇಯರ್ನಲ್ಲಿ ಥಿಂಕ್ ಮಾಡ್ತಾ ಇದ್ದರೆ ಬಹುಶಃ ಈ ಸಕ್ಸಸ್ ಆಗಿರಲಿಕ್ಕೆ ಕಷ್ಟ ಇರುತ್ತೆ ಅಂತ ಅನಿಸುತ್ತೆ. ಈಗ ಈ ಆಫ್ಟರ್ BSc ಈಗ MSc ಹೋಗೋದಿದ್ದರೆ ಈಗ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಯಾವ ಟೈಪ್ ಕ್ರೈಟೀರಿಯಾ ಯೂಸ್ ಮಾಡ್ತಾರೆ, ಯಾವ ಸಬ್ಜೆಕ್ಟ್ಸನ್ನು ಹಿಡಿತಾರೆ? ಈಗ ಒಬ್ಬರಿಗೆ ಬಾಟನಿನಲ್ಲೇ MSc ಮಾಡಬೇಕು ಅಂತ ಇದ್ದರೆ, ಸೊ ಆವಾಗ ಅವನ ಜುವಾಲಜಿ ಕೌಂಟ್ ಆಗುತ್ತಾ ಅಥವಾ ಕೆಮಿಸ್ಟ್ರಿ ಕೌಂಟ್ ಆಗುತ್ತಾ ಅಥವಾ ಖಾಲಿ ಬಾಟನಿ ಅಷ್ಟೇ ಕೌಂಟ್ ಆಗುತ್ತಾ? ಸೊ ಅದ್ರ ಬಗ್ಗೆ ನಮ್ಮ ಕೆಲವೊಂದು ಯೂನಿವರ್ಸಿಟಿಲಿ ಒಂದೊಂದು ರೀತಿ ಕ್ರೈಟೀರಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅಗ್ರಿಗೇಟ್ ಮಾರ್ಕ್ಸು ಮತ್ತು ಎಂಟ್ರೆನ್ಸ್ ಎಕ್ಸಾಮಿಗೆ ಇರುವಂತಹ ಒಂದು 2% ಕೌಂಟ್ ಮಾಡಿ ನಂತರ ಸೀಟ್ಸನ್ನು ಅಲಾಟ್ ಮಾಡೋ ಇದಿರುತ್ತೆ. ಓಕೆ, ಅಗೇನ್ ಆನ್ ದ ಮೆರಿಟ್ ಬೇಸಿಸ್. ಮತ್ತೆ ಅದರಲ್ಲಿ ಕೋಟಾಸ್ ಬೇರೆ ಬೇರೆ ರೀತಿ ಬರುತ್ತೆ. ಸರಿ, ಕೆಲವೊಂದಷ್ಟು ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ NCC, NSS ಮತ್ತು
ಎಕ್ಸ್ ಮಿಲಿಟರಿ ಮೆನ್ ಈ ರೀತಿ ಬಹಳಷ್ಟು ಕೂಟಗಳಿವೆ. ಸರಿ, ಅದ್ರ ಜೊತೆಗೆ ಎಂಟ್ರೆನ್ಸ್ ಅನ್ನು ಉತ್ತಮವಾಗಿ ಮಾಡಿಕೊಂಡು ಆತನ ಎಗ್ರಿಗೇಟು ಚೆನ್ನಾಗಿದ್ರೆ, ಅಂದರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಲ್ಲಿ ಮಾತ್ರ ಎಗ್ರಿಗೇಟ್, ಈಗ ಎಮ್ ಎಸ್ ಸಿ ಜಿಯೋಲಜಿ ಮಾಡ್ತಾನೆ ಹೇಳಾದ್ರೆ ಆವಾಗ ಆ ಬಿ ಎಸ್ ಸಿನಲ್ಲಿ ಬರುವಂಥ ಜಿಯೋಲಜಿ ಮಾರ್ಕ್ಸ್ ಅಷ್ಟೇ ಕನ್ಸಿಡರ್ ಆಗ್ಬಿಟ್ಟು. ಜಿಯೋಲಜಿ ಮಾರ್ಕ್ಸ್ ಅಂದರೆ ನಿಯಮಾವಳಿ ಕೆಲವೊಮ್ಮೆ ಒಂದೊಂದು ಯೂನಿವರ್ಸಿಟಿಲಿ ಒಂದೊಂದು ರೀತಿ ಇದೆ. ಸಾಮಾನ್ಯವಾಗಿ ನೀವು ಅಪ್ಲೈ ಮಾಡೋ ಯೂನಿವರ್ಸಿಟಿಗಳಲ್ಲಿ ಎಗ್ರಿಗೇಟನ್ನು ನೋಡ್ತಾರೆ, ಇಲ್ಲಾಂದರೆ ಆ ಸಬ್ಜೆಕ್ಟಿನ ಎಗ್ರಿಗೇಟ್ ಮಾರ್ಕ್ಸನ್ನು ನೋಡಿ ಮಾಡ್ತಾರೆ. ಸೊ ಯೂಶ್ವಲಿ ಕಂಪ್ಲೀಟ್ ಪರ್ಸೆಂಟೇಜ್ ಅಂದರೆ ಈಗ ಲ್ಯಾಂಗ್ವೇಜ್ ಅಥವಾ ಆಪ್ಷನಲ್ ಸಬ್ಜೆಕ್ಟ್ಸ್, ಸೊ ಆ ರೀತಿ ಇದನ್ನು ಚೂಸ್ ಮಾಡೋದು ಭಾಳ ಕಡಿಮೆ. ಎಗ್ರಿಗೇಟ್ ಇಲ್ಲ ಆ ಸಬ್ಜೆಕ್ಟ್ ಎಗ್ರಿಗೇಟನ್ನು ನೋಡ್ತಾರೆ. ಓಕೆ ಓಕೆ. ಸೊ ಈಗ ಒಬ್ಬನು ಆಫ್ಟರ್ ಕಂಪ್ಲೀಟಿಂಗ್ ಬಿ ಎಸ್ ಸಿ ಈಗ ಎಮ್ ಎಸ್ ಸಿಗೆ ಎಂಟರ್ ಆದ ಹೇಳಾದರೆ, ಈಗ ಮಾಸ್ಟರ್ ಡಿಗ್ರಿಯಿಂದ ನೆಕ್ಸ್ಟ್ ಬಹುಶಃ ಭಾಳ ವಿಶಾಲವಾಗಿರುವಂಥ ಜಾಗ ಅದು. ಸೊ ಯಾವ್ಯಾವ ಟೈಪ್ ಆಪ್ಷನ್ಸ್ ಇರುತ್ತೆ, ಯಾವ ಯೂನಿವರ್ಸಿಟಿಗೆ ಹೋಗ್ಬೋದು, ಯಾವ್ಯಾವ ಯೂನಿವರ್ಸಿಟಿ ಹೋಗ್ತಾ ಇದ್ದಾರೆ, ಅಥವಾ ಎಬ್ರಾಡಿಗೆ ಹೋಗಲಿಕ್ಕೆ ಏನು ಆಪ್ಷನ್ಸ್ ಇದೆ ಅಂತ ನಮ್ಮ. ನಾನು ಹಿಂದೆ ಒಂದು ಆಪ್ಷನನ್ನು ಬಿಟ್ಟೆ ನಿಮಗೆ, ಎಮ್ ಎಸ್ ಸಿ ವೈಲ್ಡ್ ಲೈಫ್ ಅನ್ನೋದೊಂದನ್ನು ಮಾಡ್ಬೋದು. ಸರಿ, ಜುವಾಲಜಿ ಜೊತೆಗೆ ಓಕೆ, ನಾನು ವನ್ಯಜೀವಿಗಳ ಬಗ್ಗೆ ಅಥವಾ ಸೈನ್ಸಲ್ಲಿ ನಾನು ನಿಜವಾಗ ರಿಸರ್ಚಲ್ಲಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋ ಒಂದು ತುಡಿತ ಆತ್ನಲ್ಲಿತ್ತು ಅಂದರೆ, ಈಗ ಭಾಳಷ್ಟು ಸ್ಟೇಟ್ಗಳಲ್ಲಿ ಎಮ್ ಎಸ್ ಸಿ ವೈಲ್ಡ್ ಲೈಫ್ ಕೋರ್ಸಸ್ಗಳನ್ನು ಮಾಡ್ತಾ ಇದ್ದೇವೆ. ಓಕೆ, ಬಟ್ ನಾನು ಎರಡು ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳಿರ್ತೀನಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ. ಸರಿ, ಡೆಹ್ರಾಡೂನಲ್ಲಿ ಎಮ್ ಎಸ್ ಸಿ ವೈಲ್ಡ್ ಲೈಫ್ ಅಂತ ಒಂದು ಕೋರ್ಸ್ ಇದೆ. ಓಕೆ, ಇದರ ಜೊತೆಗೆ ಎನ್ ಸಿ ಬಿ ಎಸ್ ನಮ್ಮ ಬೆಂಗಳೂರಿನಲ್ಲಿ ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸಸ್ ಅಂತ ಅಲ್ಲಿದೆ. ಸೊ ಈ ಎರಡು ಇನ್ಸ್ಟಿಟ್ಯೂಟ್ಗಳು ಅಲ್ಟರ್ನೇಟಿವ್ಲಿ ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇವೆ. ಸರಿ, ಒಂದು ವರ್ಷ ಎನ್ ಸಿ ಬಿ ಎಸ್ ಅವರದ್ದು ಎಮ್ ಎಸ್ ಸಿ ವೈಲ್ಡ್ ಲೈಫ್ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಅಂದರೆ, ನೆಕ್ಸ್ಟ್ ವರ್ಷ ಡೆಹ್ರಾಡೂನಲ್ಲಿ ಎಮ್ ಎಸ್ ಸಿ ಇನ್ ವೈಲ್ಡ್ ಲೈಫ್ ಇದ್ದಿರುತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಪ್ರಚಲಿತ ವಿದ್ಯಮಾನಗಳು ಲೈಕ್ ವೈಲ್ಡ್ ಲೈಫಲ್ಲಿ ಯಾವ್ಯಾವ ಏನೇನು ಆಗು ಹೋಗುಗಳಿವೆ, ರಿಸರ್ಚ್ಗಳಲ್ಲಿ ಆತನ ಬೇಸಿಕ್ ನಾಲೆಜ್ ಯಾವ ರೀತಿ ಇದೆ, ಮತ್ತು ಬೇಸಿಕ್ ವೈಲ್ಡ್ ಲೈಫ್ಗೆ ರಿಲೇಟೆಡ್ ಆಗೋ ಒಂದು ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಇವೆಲ್ಲವನ್ನು ಕೌಂಟ್ ಮಾಡಿ ನಂತರ ಒಳ್ಳೆಯ ರ್ಯಾಂಕಿಂಗ್ ಬಂತು ಅಂದರೆ ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂವಲ್ಲಿ ಆತ ಸೆಲೆಕ್ಟ್ ಆದ ಅಂದರೆ ಮಾತ್ರ ಒಳಗೆ ಎಂಟ್ರಿ ಇರುತ್ತೆ. ಓಕೆ, ಅದಿಷ್ಟನ್ನು ಬಿಟ್ಟು ಈಗ ಪುಣೆ ಅಥವಾ ಭಾರತೀಯ ದಾಸನ್ ಯೂನಿವರ್ಸಿಟಿ ಈ ರೀತಿ ಕೆಲವಷ್ಟು ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿಗಳಲ್ಲಿ ಮಾಸ್ಟರ್ಸ್ ಇನ್ ವೈಲ್ಡ್ ಲೈಫ್ ಕೋರ್ಸಸ್ಗಳು. ಓಕೆ ಓಕೆ. ಈಗ ಪಿ ಎಚ್ ಡಿ ಇನ್ ಜುವಾಲಜಿ ನಡೆಸ್ತಾ ಇದೆ, ಆಫ್ಟರ್ ಸೋ ಮೆನಿ ಇಯರ್ಸ್ ಏನು ಅನಿಸುತ್ತೆ? ಸೊ ನಾನು ಈಗ ಇಂಜಿನಿಯರಿಂಗ್ ಬಿಟ್ಟೆ, ಮೆಡಿಕಲ್ ಹೋಗಲಿಲ್ಲ, ಸೊ ಅದೆಲ್ಲ ಬಿಟ್ಟುಬಿಟ್ಟು ನಾನು ಪ್ಯೂರ್ ಸೈನ್ಸ್ನಲ್ಲಿ ಮುಂದುವರೆದು ಈ ಇಲ್ಲಿ ಈ ಹಂತದಲ್ಲಿ, ಸೊ ನಾನು ತೊಗೊಂಡಿರುವಂಥ ಡಿಸಿಷನ್ ಕರೆಕ್ಟ್ ಅಂತ ಅನಿಸತ್ತಾ, ಏನು ಅನಿಸುತ್ತೆ? ಸೊ ಇದು ಆಯಾ ವ್ಯಕ್ತಿಯ ಒಂದು ತುಡಿತದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಪ್ಯೂರ್ ಸೈನ್ಸನ್ನು ಮೂಲತಃ ತಗೊಳ್ಬೇಕು ಅನ್ನೋ ಒಂದು ಇಚ್ಛೆ ನನ್ನ ಪಿ ಯು ಸಿಯಿಂದನೇ ಬಹಳಷ್ಟಿತ್ತು. ಅದರ ಜೊತೆಗೆ ನಾನು ಬಾಟ್ನಿ ಅಥವಾ ಜುವಾಲಜಿ ಅನ್ನೋದರಲ್ಲಿ ನನ್ನ ಎರಡೂ ಸಬ್ಜೆಕ್ಟ್ಗಳನ್ನು ಭಾಳ ಇಷ್ಟಪಡ್ತಿದ್ದೆ. ಕೊನೆಗೆ ಅಂದರೆ ಒಂದು ಅಥವಾ ಎರಡು ವರ್ಷದೊಳಗೆ ನಾನು ಪಕ್ಕ ಆಯಿತು, ಓಕೆ ನಾನು ಜುವಾಲಜಿಯನ್ನು ಇನ್ನಷ್ಟು ಇಷ್ಟಪಡ್ತೇನೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಪಶ್ಚಿಮ ಘಟ್ಟದ ಒಂದು ಭಾಗಗಳಿಂದಾಗಿ ನಾನು ಇಲ್ಲಿಯ ಪ್ರಾಣಿಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂತ ನಂತರ ಎಮ್ ಎಸ್ ಸಿಯನ್ನು ಕಂಪ್ಲೀಟ್ ಮಾಡಿದೆ, ಎಮ್ ಎಸ್ ಸಿ ಜುವಾಲಜಿ. ನಂತರ ಸಾಮಾನ್ಯವಾಗಿ ಈಗ ಪಿ ಎಚ್ ಡಿ ಎಂಟ್ರೆನ್ಸ್ಗಳಿವೆ, ಇನ್ನು ಕೆಲವು ಕಡೆಗೆ ನೆಟ್ ಅಥವಾ ಕೆ ಸೆಟ್ ಎಕ್ಸಾಮ್ಗಳು ಈಗ ಎಮ್ ಎಸ್ ಸಿ ನಂತರ ಬಹಳಷ್ಟು ಜನ ಬರೀತಾರೆ. ನೆಟ್ ಎಕ್ಸಾಮಲ್ಲಿ ಜೆ ಆರ್ ಎಫ್ ಜೂನಿಯರ್ ರಿಸರ್ಚ್ ಫೆಲೋ ಅನ್ನೋದು ಒಂದು ಪೊಸಿಷನ್ ಇದೆ. ಸೊ ಆ ಇದನ್ನು ನೀವು ಕ್ಲಿಯರ್ ಮಾಡಿದ್ರಿ ಅಂದರೆ ನಿಮಗೆ ಒಳ್ಳೆಯ ಒಂದು ಸ್ಕಾಲರ್ಶಿಪ್ಗಳು ಇರುತ್ತವೆ, ಮತ್ತು ನೀವು ಬೇಕಾದ ಒಂದು ಇನ್ಸ್ಟಿಟ್ಯೂಟ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದರ ಜೊತೆ ಗೇಟ್ ಅನ್ನೋದೊಂದು ಎಕ್ಸಾಮ್ ಇದೆ, ಅದರಲ್ಲಿ ಈಗ ಎಕಾಲಜಿ ಎವಲ್ಯೂಷನ್ ಅಂತ ಒಂದು ಸಪ್ರೇಟ್ ಫೀಲ್ಡ್ ಮಾಡಿ ಇನ್ನೊಂದು ಸೈಡ್ ಬಯಾಲಜಿಕಲ್ ಸೈನ್ಸ್ ಅಂತ ಎರಡು ಆಪ್ಷನ್ಗಳನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಎಮ್ ಎಸ್ ಸಿ ಜುವಾಲಜಿ ತೊಗೊಂಡವರು ಆತನಿಗೆ ಆತನ ಹಂಬಲ ಎರಡು ಭಾಗಗಳಾಗಿ ವಿಂಗಡಿಸ್ಬೋದು, ಲ್ಯಾಬ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ ಅಂತ. ಸರಿ, ಇನ್ನು ಕೆಲವೊಬ್ಬರು ಬೋತ್ ಇಂಟಿಗ್ರೇಟೆಡ್ ಮಾಡ್ತಾರೆ, ಫೀಲ್ಡ್ ವರ್ಕ್ ಅನ್ನು ಒಂದು ಭಾಗವನ್ನಾಗಿಟ್ಕೊಂಡು ನೆಕ್ಸ್ಟ್ ಆತ ತನ್ನ ಕೆಲವಷ್ಟು ಅಧ್ಯಯನವನ್ನು ಲ್ಯಾಬ್ ವರ್ಕಲ್ಲಿ ಮಾಡಿ ಮುಗಿಸ್ತಾನೆ. ಸರಿ, ಸೊ ಈ ರೀತಿ ಆಪ್ಷನ್ಗಳಿವೆ. ಸೊ ಪಿ ಎಚ್ ಡಿ ಮಾಡುವಾಗ ನೀವು ಅದನ್ನು ಯೋಚನೆ ಮಾಡಿ ಮಾಡ್ಕೊಳ್ಬಹುದು, ಅಂದರೆ ಯಾವ ರೀತಿ ನಾನು ಮಾಡಬೇಕು ಅಂತ. ಇಲ್ಲ, ಎಮ್ ಎಸ್ ಸಿ ಕಂಪ್ಲೀಟ್ ಆದಮೇಲೆ ನೀವು ಒಂದು ವರ್ಷ ನಾನು ಇನ್ನಷ್ಟು ಮಾಹಿತಿಯನ್ನು ಪಡಬೇಕು, ಇನ್ನಷ್ಟು ಜಾಗದಲ್ಲಿ ಜಾಗಗಳನ್ನು ಸುತ್ತಿ ನಾನು ಇದ್ರ ಬಗ್ಗೆ ತಿಳಿದುಕೊಳ್ಬೇಕು ಅನ್ನೋ ಹಂಬಲ ಇದ್ದ ಆಗ ಪ್ರಾಜೆಕ್ಟ್ ಫೆಲ್ಲೋ ಅಥವಾ ಪ್ರಾಜೆಕ್ಟ್ ಪೊಸಿಷನ್ಗಳು ಇರುತ್ತವೆ.
ಸೊ ಅಲ್ಲಿ ಜಾಯಿನ್ ಆಗಿಯೂ ಮುಂದೆ ಆತನ ಪಿ ಎಚ್ ಡಿಗೆ ದಾರಿಯನ್ನು ಕಂಡ್ಕೋಬೋದು. ಆ್ಯಸ್ ಎ ಸೆಕ್ಯೂರಿಟಿ ವೈಸ್ ಏನನ್ಸುತ್ತೆ ಈಗ ಇಂಜಿನಿಯರಿಂಗ್ ಫೀಲ್ಡ್ಗಳಿಗೆ ಕಂಪೇರ್ ಮಾಡಿದರೆ ಈ ಇಂಜಿನಿಯರಿಂಗ್ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಇಂಜಿನಿಯರಿಂಗ್ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಎಂಟರ್ ಆಗ್ತಾರೆ ಸ್ಟೂಡೆಂಟ್ಸ್ ಒಂದು 3.5-4 ವರ್ಷದಲ್ಲೇ ಯಾವುದೋ ಒಂದು ಕಂಪ್ನೀಸ್ನಲ್ಲಿ ಹೋಗ್ಬಿಡ್ತಾರೆ. ಬಟ್ ಈ ಪ್ಯೂರ್ ಸೈನ್ಸ್ ಕಡೆ ಎಲ್ಲೋ ಒಂದು ಕಡೆ ಅನ್ಸೆಕ್ಯೂರ್ ಅಥವಾ ಈ ಸೆಕ್ಯೂರಿಟಿ ಹೇಳುವಂಥ ಇಶ್ಯೂ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಏನನ್ಸುತ್ತೆ ನಿಮಗೆ ಆ್ಯಸ್ ಎ ಸೆಕ್ಯೂರಿಟಿ ವೈಸ್ ನೋಡಿದರೆ? ಇನ್ಸೆಕ್ಯೂರಿಟಿ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಕೋರ್ಸ್ಗಳಲ್ಲೂ ಇದ್ದೇ ಇದೆ. ಇಂಜಿನಿಯರಿಂಗ್ ಮಾಡಿದವನು ತಾನು ಉಳಿದು 1000ಕ್ಕಿಂತ ಒಬ್ಬನಾಗಿ ಹೇಗೆ ಹೊರಹೊಮ್ಮಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಪ್ರತಿಯೊಂದು ಫೀಲ್ಡಲ್ಲೂ ಈ ರೀತಿ ಇದ್ದಿರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಡಿಗ್ರಿ ನೀವು ಮಾಡಬೇಕು ಅಂದರೆ ನಿಮ್ಮಲ್ಲಿ ಆ ಒಂದು ತುಡಿತ, ಒಂದು ಉತ್ಕಟವಾದ ಒಂದು ಹಂಬಲ ಇದ್ದಾಗ ಮಾತ್ರ ನೀವು ಅದನ್ನು ಮಾಡಿ ಮುಂದೆ ಇದು ಮಾಡ್ಬೋದು. ಮತ್ತು ಆಪ್ಷನ್ಸ್ಗಳು ಭಾಳ ಇವೆ ಇಂಜಿನಿಯರಿಂಗ್ಗೆ ಕಂಪೇರ್ ಮಾಡಿದ್ರೆ. ಅದು 4 ವರ್ಷ ಮಾಡಿ ಮತ್ತು ಕಂಪ್ಯಾರೇಟಿವ್ಲಿ ಫೀ ಸ್ಟ್ರಕ್ಚರ್ ತುಂಬ ಹೈ ಇದೆ. ಓಕೆ, ಸೊ ಬಿ ಎಸ್ ಸಿ ಮಾಡಿದವನು 3 ವರ್ಷಕ್ಕೆ ಮಾಡಿ ಡಿಗ್ರಿ ಇಕ್ವಿವೆಲೆಂಟ್ ಸರಿ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬರಿಬಹುದು, ಯು ಪಿ ಎಸ್ ಸಿ ಬ್ಯಾಂಕಿಂಗ್ ಎಲ್ಲ ಬರಿಬಹುದು. ಇದರ ಜೊತೆಗೆ ಆತ ನನ್ನ ಫೀಲ್ಡ್ ಅಥವಾ ನನ್ನ ಇಂಟ್ರೆಸ್ಟು ಇಲ್ಲಿ ಎಲ್ಲೋ ಚೂರು ಹಿಂದ್ಗಡೆ ಜಗ್ತಾ ಇದೆ, ಸೊ ನಾನು ಇದನ್ನು ಬಿಟ್ಟು ಬೇರೆ ಏನೂ ಮಾಡಬೇಕು ಅಂತ ಆತನಲ್ಲಿ ಹಂಬಲ ಇದ್ದರೆ ಆತ ಆಗಲೂ ಫೀಲ್ಡ್ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ದಾರಿ ಇದ್ದಿರುತ್ತೆ. ಓಕೆ, ಸೊ ಎಮ್ ಎಸ್ ಸಿ ನಂತರ ಎಮ್ ಎಸ್ ಸಿ ಮಾಡಿದ ಡೆಸರ್ಟೇಷನ್ ವರ್ಕ್ ಅಥವಾ ಇದ್ರ ಮೇಲೆ ಕೆಲವಷ್ಟು ಕಮರ್ಷಿಯಲ್ ಕಂಪನೀಸ್ ಸರಿ ಅಲ್ಲೂ ಜಾಬ್ ಅಪರ್ಚುನಿಟೀಸ್ಗಳಿವೆ. ಸೊ ಇದು ಒಂದು ಬೃಹದಾದ ಸ್ಟ್ರೀಮ್ ಅಥವಾ ಒಂದು ಸಮುದ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಅದರಲ್ಲಿ ಯಾವ ಭಾಗವನ್ನು ಇನ್ನೂ ಆಳವಾಗಿ ಅರಿಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ, ಸೊ ಪಿ ಎಚ್ ಡಿ ಕಂಪ್ಲೀಟ್ ಆದಮೇಲೆ ಪೋಸ್ಟ್ ಡಾಕ್ ಅನ್ನೋದೊಂದಿದೆ. ಸರಿ, ಇನ್ನೂ ಆತ ಹೆಚ್ಚಿನ ಓದಿನಲ್ಲಿ ತೊಡಗಿಸ್ಕೊಡ್ತಾನೆ, ಇನ್ನೂ ಆತನಿಗೆ ಸಂಶೋಧನೆಯಲ್ಲಿ ಹಂಬಲ ಇದೆ, ಇನ್ನೂ ಓದಬೇಕಂತ ಇಚ್ಛೆ ಇದೆ, ಅದೊಂದು ಆಪ್ಷನ್ನು. ಇದು ಬಿಟ್ಟು ರಿಸರ್ಚಲ್ಲೇ ಆತ ಆತನ ಕರಿಯರನ್ನು ಮುಂದೆ ನೋಡ್ತಾನೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಝೂಲಜಿಲಿ ಝೂಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಸೈಂಟಿಸ್ಟ್ ಪೊಸಿಷನ್ಸ್ ಭಾಳಷ್ಟು ತೆರೆದುಕೊಂಡಿದ್ದಿರುತ್ತೆ. ಓಕೆ, ಮತ್ತು ಬಿ ಎನ್ ಎಚ್ ಎಸ್ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಅಥವಾ ಬೇರೆ ಯಾವುದಾದ್ರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಿದ್ದಿರುತ್ತೆ. ಸೊ ಇದ್ರ ಜೊತೆಗೆ ಆತ ಎನ್ ಜಿ ಒ ಅಥವಾ ಇನ್ನಿತರೆ ರಿಸರ್ಚ್ ಪ್ರಾಜೆಕ್ಟ್ಸ್ಗಳನ್ನು ತಗೊಂಡು ಇಂಡಿವಿಜುವಲ್ ಆಗಿ ಅಥವಾ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡ್ತಾನೆ ಅಂದರೆ ಹಾದಿ ಇದೆ. ಓಕೆ, ಇದನ್ನು ಬಿಟ್ಟು ಆತ ಟೀಚಿಂಗಲ್ಲೇ ಇಳಿತಾನೆ ಅಂತಂದರೆ, ಓಕೆ, ನಾನು ಪಿ ಯು ಸಿಗೆ ಕಲಿಸ್ತೇನೆ, ನನ್ನ ಒಂದು ಮೇನ್ ಇಚ್ಛೆ ಮುಂದಿನ ಒಂದು ಟೈಮಲ್ಲಿ ಇನ್ನಷ್ಟು ಉನ್ನತವಾದ ಪೀಳಿಗೆಗೆ ಜ್ಞಾನ ನೀಡೋದಿದೆ ಅಂತ ಆದರೆ ಆತ ಪಿ ಯು ಬಿ ಎಡ್ ಮಾಡಿ ಪಿ ಯು ಸಿಗೆ ಸರ್ವ್ ಮಾಡ್ಬೋದು. ಓಕೆ, ಅದನ್ನು ಬಿಟ್ಟು ಪಿ ಎಚ್ ಡಿ ಈಗ ಭಾಳಷ್ಟು ಅಂದರೆ ಹೊಸ ರೂಲ್ಸ್ಗಳ ಪ್ರಕಾರ ಪಿ ಎಚ್ ಡಿ ಕಂಪಲ್ಸರಿ ಮಾಡಿದೆ. ಸೊ ಪಿ ಎಚ್ ಡಿ ಕಂಪ್ಲೀಟ್ ಮಾಡಿ ಆತ ಪ್ರೊಫೆಸರ್ ಈ ರೀತಿ ಪೊಸಿಷನ್ಗಳಿಗೆ ಅಪ್ಲೈ ಮಾಡ್ಬೋದು. ಸೊ ಬಹಳಷ್ಟು ಅಪರ್ಚುನಿಟಿಗಳಿವೆ. ಇದಿಷ್ಟನ್ನು ಬಿಟ್ಟು ಆತ ನಾನು ಓಕೆ ನಾನು ರಿಸರ್ಚ್ ಮಾಡಿದೆ, ಭಾಳಷ್ಟು ಜನರಿಗೆ ನಾನು ಇದನ್ನು ಹೇಳ್ಕೊಳ್ಳೋಕೆ ಆಗಲಿಲ್ಲ ಅಥವಾ ಉಳಿದವ್ರು ಮಾಡೋ ರಿಸರ್ಚ್ಗಳನ್ನು ಸಾಮಾನ್ಯ ಜನರಿಗೆ ತಿಳಿಸ್ತೀನಿ ಅಂತಾದರೆ, ಸೈನ್ಸ್ ಕಮ್ಯುನಿಕೇಷನ್ ಅಂತ ಈಗ ಹೊಸದಾಗಿ ಒಂದು ಫೀಲ್ಡ್ ಬಾಗಿಲನ್ನು ತೆರೆದುಕೊಳ್ತಾ ಇದೆ ಭಾರತದಲ್ಲಿ. ಸರಿ, ಇನ್ನು ಭಾಳಷ್ಟು ಹೊರಗಡೆ ದೇಶದಲ್ಲಿ ಇದು ಆಲ್ರೆಡಿ ಓಪನ್ ಅಪ್ ಆಗಿದೆ, ಅದರಲ್ಲೂ ಮಾಸ್ಟರ್ಸ್ ಇದೆ, ಅದರಲ್ಲೂ ವರ್ಕ್ ಮಾಡಬಹುದು. ಓಕೆ, ಸೊ ವೀಕ್ಷಕರೇ, ಐ ಥಿಂಕ್ ಬಯಾಲಜಿಕಲ್ ಸೈನ್ಸ್ನಲ್ಲಿ ಇರುವಂಥ ವಿವಿಧ ಆಯಾಮಗಳನ್ನು ಭಾಳ ಕ್ಲಿಯರಾಗಿ ನಮ್ಮ ಅಮಿತ್ ಹೆಗಡೆ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಮಿತ್, ನಿನ್ನ ಮುಂದಿನ ಕರಿಯರ್ ಇರಲಿ ಅಥವಾ ನಮ್ಮ ಸ್ಟೂಡೆಂಟ್ಸ್ನ ಮುಂದಿನ ಕರಿಯರ್ ಇರಲಿ, ಎಲ್ಲದಕ್ಕೂ ನಮ್ಮ ಶುಭದ ಕ್ಲಾಸಸ್ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ, ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ನಾಲೆಜ್ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸೊ ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಕ್ಷೇತ್ರವನ್ನು ಡೀಟೇಲಾಗಿ ನಾವು ನೋಡೋರಿದ್ದೇವೆ. ಸೊ ಥ್ಯಾಂಕ್ ಯು, ಬಾಯ್.